ಹಲೋ ವೀಕ್ಷಕರಿಗೆ ನಮಸ್ಕಾರ. ಲತಾ ಚಿಪ್ಳೂಣ್ಕರ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬೇಗ ಸ್ವೀಟ್ ಮಾಡೋದು ಅಂತ ಅಂದರೆ ಸ್ವೀಟ್ ಅವಲಕ್ಕಿ, ಸಿಹಿ ಅವಲಕ್ಕಿ ಮಾಡ್ತಾಯಿದ್ದೀನಿ. ಅದಕ್ಕೆ ತೆಳು ಅವಲಕ್ಕಿ ತಗೊಂಡಿದ್ದೀನಿ, 1 ಪಾವಷ್ಟು ತೆಳು ಅವಲಕ್ಕಿ. ಆಮೇಲೆ ತೆಂಗಿನಕಾಯಿ ತೆಳು ಅವಲಕ್ಕಿ ತೆಂಗಿನಕಾಯಿ ತುರಿದಿದ್ದು, ಆಮೇಲೆ ಬೆಲ್ಲ, ಆಮೇಲೆ ಹುರಿದು ಪುಡಿ ಮಾಡಿರೋದು ಎಳ್ಳು, ಆಮೇಲೆ 1 ಟೀಸ್ಪೂನ್ ತುಪ್ಪ, ಬೇಕಾದರೆ ನೀರು 1 ಟೀಸ್ಪೂನ್. ಈಗ ಈ ತೆಳು ಅವಲಕ್ಕಿ ಫಸ್ಟು ತೆಂಗಿನಕಾಯಿ ಮತ್ತು ಬೆಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಮಿಕ್ಸ್ ಮಾಡಿ 5 ನಿಮಿಷ ಇಟ್ಟರೆ ಒಳ್ಳೆಯದು, ನೀರು ಬಿಟ್ಕೊಳ್ಳುತ್ತೆ. ಫ್ರೆಶ್ ತೆಂಗಿನಕಾಯಿ ಇದ್ರೂ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ತುಂಬ ಬೇಗ ಆಗುತ್ತೆ. ಅಂದರೆ ಕೆಲವರು ಸ್ವೀಟ್ ಅವಲಕ್ಕಿ ಅಂದರೆ ಸಕ್ಕರೆ ಮತ್ತು ಹಾಲು ಎಲ್ಲ ಹಾಕ್ತಾರೆ, ನಾವು ಈ ಥರ ಮಾಡ್ತೀವಿ. ಹಾಲು ಹಾಕಿ ಮಾಡಲ್ಲ, ಹಾಲಲ್ಲಿ ನೆನೆಸಿ ಎಲ್ಲ ಮಾಡಲ್ಲ. ಬೆಲ್ಲ ತೆಂಗಿನಕಾಯಿ ಮಿಕ್ಸ್ ಮಾಡ್ತೀವಿ, 5 ನಿಮಿಷ ಇಟ್ಟ ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಆಮೇಲೆ ತೆಳು ಅವಲಕ್ಕಿ ಹಾಕ್ತೀವಿ. ಈಗ 2 ಕಪ್ಪು ತೆಳು ಅವಲಕ್ಕಿ, 1 ½ ಅಂದರೆ ಸ್ವೀಟ್ ನೋಡಿಕೊಂಡು 1 ಕಪ್ ಸ್ವೀಟ್, 1 ಕಪ್ಪು ಬೆಲ್ಲ ಹಾಕ್ಬೋದು ಪುಡಿ ಮಾಡಿದ್ದು. ಬೆಲ್ಲದಲ್ಲಿ ಕಸ ಇದ್ದರೆ ಒಂಚೂರು ನೀರು ಹಾಕಿ ಬಿಸಿ ಮಾಡಿ ಸೋಸ್ ಬಿಟ್ಟು ಮಿಕ್ಸ್ ಮಾಡಬೇಕು. ತುಂಬ ನೀರು ಹಾಕಬಾರ್ದು. ಈಗ ತುಂಬ ತೆಳು ಅವಲಕ್ಕಿ ಇದ್ದರೆ ನೀರು ಬೇಕಾಗಲ್ಲ, ಇದರದೇ ಸಾಕಾಗುತ್ತೆ. ನೋಡಿ, ಇದು ಒಂಥರ ಮಿಕ್ಸ್ ಆಗಿದೆ. ನೀರು ಬೇಕಾಗಲ್ಲ, ಸ್ವಲ್ಪ ದಪ್ಪಕ್ಕಿದ್ರೆ ಬೇಕು. ಇದು ತೆಳು ಅವಲಕ್ಕಿ, ಚೆನ್ನಾಗಿದೆ. ಪೇಪರ್ ಅವಲಕ್ಕಿ ಅಂತಾರೆ, ಅದು ತಗೊಳ್ಬೇಕು. ಈಗ ಇದು ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ಹುರಿದು ಪುಡಿ ಮಾಡಿದ್ದು ಎಳ್ಳು ಹಾಕ್ತೀನಿ. ಎಳ್ಳು ಹಾಕಿರೋದ್ರಿಂದ ಏಲಕ್ಕಿ ಏನು ಬೇಕಾಗಲ್ಲ, ಎಳ್ಳಿಂದೇ ಸ್ಮೆಲ್ ಇರುತ್ತೆ, ಚೆನ್ನಾಗಿರುತ್ತೆ. ಈಗ ಇದು ರೆಡಿಯಾಗಿದೆ. ತುಂಬ ಬೇಗ ಆಗುವಂಥ ಸ್ವೀಟ್ ಇದು. ಇದು ಗಣಪತಿ ಹಬ್ಬಕ್ಕೆ, ಆಮೇಲೆ ಕೃಷ್ಣಾಷ್ಟಮಿಗೆ ಎಲ್ಲ ಮಾಡ್ತಾರೆ. ತುಂಬ ಈಸಿ ಸ್ವೀಟ್ ಇದು. ದಕ್ಷಿಣ ಕನ್ನಡದಲ್ಲಿ ಎಲ್ಲ ತುಂಬ ಮಾಡ್ತಾ ಇರ್ತಾರೆ, ಮಕ್ಕಳಿಗೆ ತಕ್ಷಣ ಮಾಡಿ ಕೊಡ್ಬೋದು. ಇದಕ್ಕೆ 1 ಚಮಚ ತುಪ್ಪ ಹಾಕಬೇಕು.
ವೀಕ್ಷಕರೇ, ಈಗ ಸ್ವೀಟ್ ಅವಲಕ್ಕಿ ರೆಡಿ ಆಗಿದೆ. ಸಂಜೆ ಹೊತ್ತಿಗೂ ಮಾಡ್ಬೋದು, ಮಕ್ಕಳು ಕೇಳಿದಾಗ ತಕ್ಷಣ ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಖಾರ ಮಾಡುವ ಬದಲಾಗಿ ಸ್ವೀಟ್ ಮಾಡೋದು. ನೀವು ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಾಳೆ ತನಕನೂ ಚೆನ್ನಾಗಿರುತ್ತೆ, ನಾಳೆ ನಾಡಿದ್ದು ಏನೂ ಕೆಟ್ಟೋಗಲ್ಲ, ಆಚೆ ಇಟ್ಟರೇನೂ ಕೆಡಲ್ಲ. ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.